ಲಸಿಕೆ ಹಾಕಿಸ್ಕೊಳ್ಬೇಕು, ಪ್ರತಿಯೊಬ್ರು ಲಸಿಕೆ ಹಾಕಿಸ್ಕೊಳ್ಬೇಕು. ಒಂದ್ ವೇಳೆ ಲಸಿಕೆ ಹಾಕಿಸ್ಕೊಂಡಿಲ್ಲ ಅಂದ್ರೆ ಪಡಿತರ ಸಿಗಲ್ಲ, ಲಸಿಕೆ ಹಾಕಿಸ್ಕೊಂಡಿಲ್ಲ ಅಂದ್ರೆ ಪಿಂಚಣಿ ಸಿಗಲ್ಲ. ಹೇಗಂತ ಜನಸಾಮಾನ್ಯರ ಮೇಲೆ ಲಸಿಕೆ ಹೆಸರಲ್ಲಿ ಬ್ರಹ್ಮಾಸ್ತ್ರವನ್ನ ಹೇರಲಾಗ್ತಾ ಇದೆ. ಚಾಮರಾಜನಗರ ಡಿಸಿ ರವಿ ಈ ಒಂದು ವಿವಾದಿತ ಆದೇಶ ಕೊಟ್ಟಿದ್ದಾರೆ. ಪಿಂಚಣಿ ನೀಡದಂತೆ ಬ್ಯಾಂಕುಗಳಿಗೆ ಜಿಲ್ಲಾಧಿಕಾರಿ ಸೂಚನೆಯನ್ನ ಹೊರಡಿಸಿದ್ದು, ಪಡಿತರ ನೀಡದಂತೆ ಪಡಿತರ ಅಂಗಡಿಗಳಿಗೂ ಕೂಡ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಉದ್ದೇಶ ಒಳ್ಳೇದೇ ಇದೆ, ಲಸಿಕೆ ಹಾಕಿಸ್ಕೊಳ್ಳಿ ಅಂತ. ಬಟ್ ಹಾಕ್ಸಿಲ್ಲ ಅಂದ್ರೆ ಪರಿಣಾಮವನ್ನ ಜನ ಯಾವ ರೀತಿಯಾಗಿ ಎದುರಿಸಬೇಕು ಅಂತ ಹೇಳಿದ್ರೆ, ರೇಷನ್ ಸಿಗಲ್ಲ, ಪೆನ್ಷನ್ ಸಿಗ್ತಾ ಇರೋರ್ಗೆ ಪೆನ್ಷನ್ ಬರಲ್ಲ. ಹೀಗಾಗಿ ಪಡಿತರ ಅಂಗಡಿಗಳಿಗೆ ಬ್ಯಾಂಕ್ಗಳಿಗೆ ಸೂಚನೆಯನ್ನ ಹೊರಡಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನನ್ನ ಉದ್ದೇಶ, ಜಿಲ್ಲಾ ಆಡಳಿತದ ಉದ್ದೇಶ ಇರ್ತಕ್ಕಂಥದ್ದೇನೆಂದರೆ, ಒಟ್ಟು ಏನು ಟಾರ್ಗೆಟ್ ಇದೆ 15 ವರ್ಷ ಮೇಲ್ಪಟ್ಟವರಲ್ಲಿ, ಈಗಾಗಲೇ ನಾವು ಶೇಕಡ 75% ಈಗಾಗಲೇ ನಾವು ಲಸಿಕೆಯನ್ನು ಪೂರ್ಣಗೊಳಿಸಿದ್ದೇವೆ. ಆದಾಗ್ಯೂ ನಮ್ಮ ಜನರ ಹಿತದೃಷ್ಟಿಯಿಂದ ಮತ್ತು ಜೀವದ ಒಂದು ರಕ್ಷಣೆ ಮಾಡೋ ದೃಷ್ಟಿಯಿಂದ 1ನೇ ತಾರೀಕಿಂದ ಸೆಪ್ಟೆಂಬರ್ 1ನೇ ತಾರೀಕಿಂದ ಮತ್ತೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇನಂತಂದರೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪಡಿತರಿಗೆ ಪಡಿತರ ಸೌಲಭ್ಯ ಸಿಗಬೇಕಾದ್ರೆ ಅವರು ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸ್ಕೋಬೇಕು. ಅಂದರೆ ನಾಳೆಯಿಂದ ನೋ ವ್ಯಾಕ್ಸಿನೇಷನ್ ನೋ ರೇಷನ್ ಅನ್ನತಕ್ಕಂಥ ಒಂದು ಘೋಷಣೆಯೊಂದಿಗೆ ನಾವು ಸೆಪ್ಟೆಂಬರ್ 1ರಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,90,000 ಜನ ಬರ್ತಾರೆ BPL ಕಾರ್ಡು ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್. ಇನ್ನೂ ಕೆಲವರಲ್ಲಿ ಏನಾಗಿದೆ, ಒಂಥರ ಉದಾಸೀನ ಪ್ರವೃತ್ತಿ ಇದೆ. ದಯಮಾಡಿ ಅದನ್ನು ಮಾಡಬಾರ್ದು, ಮತ್ತು ಜನರಲ್ಲಿ ಆ ಒಂದು ಗಂಭೀರತೆಯನ್ನು ಮೂಡಿಸಬೇಕು, ಮುಂಜಾಗ್ರತೆ ಕ್ರಮವನ್ನು ಕಟ್ಟುನಿಟ್ಟಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನು ಮಾಡಿದ್ದೇವೆ. ಹಾಗೆ ಇದರ ಜೊತೆಯಲ್ಲಿ ನೋ ವ್ಯಾಕ್ಸಿನೇಷನ್ ನೋ ಪೆನ್ಷನ್. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,20,000 ಜನ ಪ್ರತಿ ತಿಂಗಳು ಪೆನ್ಷನ್ ತೆಗಿತಾರೆ ಸರ್ಕಾರದಿಂದ. ಸೊ ಅವ್ರಿಗೂ ಕೂಡ ಇದರ ಗಂಭೀರತೆ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಬ್ಯಾಂಕ್ಗಳಿಗೆ ಈಗಾಗಲೇ ನಾವು ಸೂಚನೆಯನ್ನು ಮತ್ತು ನಿರ್ದೇಶನವನ್ನು ನೀಡಿದ್ದೇನೆ. ಓಕೆ, ಚಾಮರಾಜನಗರ ಡಿಸಿ ರವಿ ಅವರ ಆದೇಶ ಇದು. ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗೊತ್ತಿಲ್ಲ. ಉದ್ದೇಶ ಖಂಡಿತವಾಗ್ಲೂ ಒಳ್ಳೇದಿದ್ದಂಗೆ ಕಾಣಿಸ್ತಾ ಇದೆ. ವ್ಯಾಕ್ಸಿನೇಷನ್ ಎಲ್ಲರೂ ಹಾಕಿಸ್ಕೊಳ್ಳಿ, ನೋ ವ್ಯಾಕ್ಸಿನೇಷನ್ ನೋ ರೇಷನ್, ನೋ ವ್ಯಾಕ್ಸಿನೇಷನ್ ನೋ ಪೆನ್ಷನ್ ಅನ್ನುವಂತಹ ಒಂದು ಆದೇಶದೊಂದಿಗೆ, ಘೋಷಣೆಯೊಂದಿಗೆ ಈ ಒಂದು ಆದೇಶ ಹೊರಡಿಸಲಿಕ್ಕೆ ರೆಡಿ ಆಗಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಆಗುತ್ತೆ ಅಥವಾ ಆಕ್ರೋಶ ಕೂಡ ಹೊರಬೀಳುತ್ತಾ ಇದರಿಂದ ಗೊತ್ತಿಲ್ಲ. ಲಸಿಕೆ ಹಾಕಿಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಪಡಿತರ ಸಿಗಲ್ಲ, ಈಗ ಪೆನ್ಷನಿ ಕೂಡ ಸಿಗಲ್ಲ ಅನ್ನೋ ಆದೇಶ. ನೋ ವ್ಯಾಕ್ಸಿನೇಷನ್ ನೋ ರೇಷನ್ ಈ ಒಂದು ಆದೇಶಕ್ಕೆ ಈಗ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಲಸಿಕೆ ಹಾಕಿಸ್ಕೊಳ್ಳಿ, ಪಿಂಚಣಿ ಸಿಗಲ್ಲ, ಇಲ್ಲ ಅಂದ್ರೆ ಲಸಿಕೆ ಹಾಕಿಸ್ಕೊಳ್ಳಿ ಇಲ್ಲಾಂದ್ರೆ ರೇಷನ್ ಸಿಗಲ್ಲ ಅನ್ನುವಂತಹ ಆದೇಶಕ್ಕೆ ಕಾಂಗ್ರೆಸ್ ಗರಂ ಆಗಿದೆ. ಮೊದಲು ಜನರಿಗೆ ಲಸಿಕೆ ಸೌಲಭ್ಯಗಳನ್ನ ನೀವು ಒದಗಿಸಿಕೊಡಿ, ಲಸಿಕೆ ಇಲ್ಲದೇ ಬಡ ಜನರ ಮೇಲೆ ಈ ಒಂದು ಕ್ರಮ ತಗೊಳ್ಳೋದು ಬಹಳ ತಪ್ಪಾಗುತ್ತೆ. ಚಾಮರಾಜನಗರ ಮಾಜಿ ಸಂಸದ ಧ್ರುವನಾರಾಯಣ್ ಈ ಒಂದು ಆದೇಶದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಸಿಕೆ ಹಾಕಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ರೇಷನ್ ಸಿಗಲ್ಲ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪೆನ್ಷನ್ ಸಿಗಲ್ಲ ಅನ್ನುವಂತಹ ಆದೇಶ ಏನಿದೆ ಅದು ಉದ್ದೇಶ ಎಷ್ಟೇ ಒಳ್ಳೆದಿದ್ರು, ಮೊದಲು ನೀವುಗಳು ಜನರಿಗೆ ಲಸಿಕೆ ಸಿಗುವ ರೀತಿ ಮಾಡಿ. ಲಸಿಕೆ ಸಿಗದಲ್ಲ ಜನ ಒದ್ದಾಡ್ತಾ ಇದ್ದಾರೆ, ಅದರ ಜೊತೆಗೆ ನೀವು ಈ ರೀತಿ ಕ್ರಮ ತಗೊಳ್ಳೋದು, ರೇಷನ್ ಸಿಗಲ್ಲ ಪೆನ್ಷನ್ ಸಿಗಲ್ಲ ತಿಂಗಳು ತಿಂಗಳು ಅನ್ನುವಂಥದ್ದು ಬಹಳ ತಪ್ಪಾಗುತ್ತೆ, ತಪ್ಪು ಕ್ರಮ ಅಂತ ಇದೀಗ ಕಾಂಗ್ರೆಸ್ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಅದು ಅವೈಜ್ಞಾನಿಕವಾಗಿದೆ. ಅವರ ಆದೇಶ, ಯಾರು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋದಿಲ್ವೋ ಅವರಿಗೆ ಪಡಿತರ ವ್ಯವಸ್ಥೆ ಇರೋದಿಲ್ಲ ಅಂತ ಹೇಳಿ ಅವರು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು, ಮತ್ತು ಪೆನ್ಷನ್ ಕೂಡ ಅವ್ರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ವ್ಯಾಕ್ಸಿನೇಷನ್ ಸೌಲಭ್ಯಗಳನ್ನ ಒದಗಿಸಿ. ವ್ಯಾಕ್ಸಿನೇಷನ್ಸ್ ಲಭ್ಯತೆನೇ ಇಲ್ಲದೇನೆ ಬಡವ್ರ ಮೇಲೆ ಈ ರೀತಿ ಕಾನೂನು ಹೇರ್ತಕ್ಕಂಥದ್ದು ತಪ್ಪು. ಅದರಲ್ಲೂ ವಿಶೇಷವಾಗಿ ಆಹಾರ ಭದ್ರತಾ ಕಾಯ್ದೆ, ಕೇಂದ್ರ ಸರ್ಕಾರದ ಕಾಯ್ದೆಯನ್ನು ತಂದಂಥ ಸಂದರ್ಭದಲ್ಲಿ ಪ್ರತಿ ಬಡ ಕುಟುಂಬಗಳಿಗೂ ಕೂಡ 3 kg ಅಕ್ಕಿ ಕೊಡ್ತಕ್ಕಂಥ ಒಂದು ಯೋಜನೆ ಅದು. ಅವರು ಹಸಿವನ್ನು ಹಿಂಗಿಸಬೇಕು ಅಂತೇಳಿ UPA ಸರ್ಕಾರ ಅಂದಿನ ದಿವಸಗಳಲ್ಲಿ ಆ ಒಂದು ಕಾನೂನು ತಂತು. ಇಲ್ಲೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು ಉಚಿತವಾಗಿ ಅಕ್ಕಿ ಕೊಡುವಂಥ ಒಂದು ಯೋಜನೆ ತಂದಿದೆ. ಹಾಗಾಗಿ ಇಂಥ ಬಡವರಿಗೆ ಪರವಾಗಿರ್ತಕ್ಕಂಥ ಯೋಜನೆಗಳ ಮೇಲೆ ಇದನ್ನು ಹೇರ್ತಕ್ಕಂಥದ್ದು ತಪ್ಪು. ತಮ್ಮ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು, ಇದು ಅವೈಜ್ಞಾನಿಕವಾಗಿದೆ.
ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವಿಜಯ್ ನೀಡ್ತಾರೆ. ವಿಜಯ್, ಉದ್ದೇಶ ಒಳ್ಳೆದಿದ್ರು ತಗೊಂಡಿರೋ ಕ್ರಮ ಅಥವಾ ಆದೇಶ ಸರಿನಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಆದೇಶವನ್ನ ಈಗಾಗಲೇ ಹೊರಡಿಸಿ ಆಗಿದ್ಯಾ ಅಥವಾ ಬಾಕಿ ಇದೆಯಾ? ವ್ಯಾಕ್ಸಿನ್ ಸಿಗದೆ ಜನ ಕ್ಯೂ ನಿಂತ್ಕೊಂಡು ಸಿಗ್ಲಿಲ್ಲ, ಆಮೇಲೆ ರೇಷನ್ ಸಿಗಲ್ಲ ಅಂದ್ರೆ ಯಾವ ಮಟ್ಟಿಗೆ ಸರಿ ಇದು? ಜನರಿಗೆ ಈ ರೀತಿಯ ಕ್ರಮ ಸರಿನಾ? ಖಂಡಿತ ವಿದ್ಯಾ, ಇದೀಗ ಚಾಮರಾಜನಗರ ಡಿಸಿ ಎಂ ಆರ್ ರವಿ ಅವರು ನೋ ವ್ಯಾಕ್ಸಿನ್ ನೋ ರೇಷನ್, ನೋ ವ್ಯಾಕ್ಸಿನ್ ನೋ ಪೆನ್ಷನ್ ಅನ್ನೋ ಒಂದು ಯೋಜನೆಯನ್ನ, ಒಂದು ಹೊಸ ಆದೇಶವನ್ನ ತರಲಿಕ್ಕೆ ಮುಂದಾಗಿದ್ರು ಅಂತ ಹೇಳ್ಬೋದು. ಈ ಒಂದು ಆದೇಶಕ್ಕೆ ಎಲ್ಲೆಡೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ರಾಜ್ಯದಲ್ಲಿ ಮತ್ತೆ ಜಿಲ್ಲೆಯಲ್ಲಿ ನೋಡಿರುವಂತೆ ವ್ಯಾಕ್ಸಿನ್ ಗಾಗಿ ಪರದಾಡ್ತಕ್ಕಂತ ಒಂದು ಪರಿಸ್ಥಿತಿ ಇತ್ತು. ಮತ್ತೆ 3 ದಿನ 4 ದಿನ ಆದ್ರೂ ಕ್ಯೂ ನಿಂತು ಜನರು ಒಂದು ವ್ಯಾಕ್ಸಿನ್ ಅನ್ನ ಪಡ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ಹೇಳ್ಬೋದು. ಆದ್ರೆ ಈ ಜಿಲ್ಲಾಧಿಕಾರಿ ಈಗ ಒಂದು ವ್ಯಾಕ್ಸಿನ್ಗೆ ಒಂದು ವೇಗವನ್ನ ನೀಡ್ಲಿಕ್ಕೆ ಮತ್ತೆ ಎಲ್ಲರೂ ಕೂಡ ವ್ಯಾಕ್ಸಿನೇಟ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಹೊಸ ಯೋಜನೆಯನ್ನು ತರಲಿಕ್ಕೆ ಮುಂದಾದ್ರು. ಈ ಒಂದು ಯೋಜನೆಗೆ ಇದೀಗ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಇದೀಗ KPCC ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆ ಧ್ರುವಣ್ಣಯ್ಯವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೊಂದು ಅವೈಜ್ಞಾನಿಕವಾದಂತ ಒಂದು ಕ್ರಮ. ಜಿಲ್ಲಾಡಳಿತ ಮತ್ತು ಸರ್ಕಾರ ಈಗಾಗಲೇ ಕೋವಿಡ್ ಲಸಿಕೆ ಪೂರೈಕೆಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಮಾಡದೆ ಒಂದು ಈಗಾಗಲೇ ಮುಜುಗರಕ್ಕೆ ಒಳಗಾಗಿದೆ. ಅಂಥದ್ರಲ್ಲಿ ಇಂಥ ಒಂದು ಹೊಸ ಆದೇಶವನ್ನು ತಂದ್ರೆ ಮತ್ತೆಷ್ಟು ಹೆಚ್ಚು ಜನರು ಹೋಗಿ ವ್ಯಾಕ್ಸಿನ್ ಸೆಂಟರ್ ಮುಂದೆ ಕ್ಯೂ ನಿಲ್ತಾರೆ ಹೊರತು ವ್ಯಾಕ್ಸಿನ್ ಪೂರೈಕೆ ಆಗಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ನಿನ್ನೆಯೂ ಕೂಡ DK ಶಿವಕುಮಾರ್ ಕೂಡ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರ ಮತ್ತು ಡಿಸಿಯ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದೀಗ ಡಿಸಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟೇ, ಅದೇ ಅಧಿಕೃತವಾದಂತ ಆದೇಶ ಕೂಡ ಇನ್ನು ಯಾವುದೇ ಕಾರಣಕ್ಕೂ ಹೊರಡಿಸಿಲ್ಲ ಅಂತ ಹೇಳ್ಬೋದು. ಈ ಬಗ್ಗೆ ಈಗಾಗಲೇ ಒಂದು ವಿರೋಧ ಮತ್ತೆ ಟೀಕೆಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ September 1 ಈ ಒಂದು ಆದೇಶ ಜಾರಿಯಾಗುತ್ತಾ ಅಥವಾ ಆದೇಶವನ್ನು ರದ್ದು ಮಾಡ್ತಾರಾ ಅಂದ್ರೂ ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ ವಿದ್ಯಾ. ಹಾಗಾದ್ರೆ ಏನ್ ಮಾಡ್ಬೋದು? ಆದೇಶವನ್ನ ಹೊರಡಿಸದೆ ಸುಮ್ಮನೆ ಆಗ್ಬೋದಾ ಅಥವಾ ಅದರಲ್ಲಿ ಏನಾದ್ರೂ ಮಾರ್ಪಾಡು ಮಾಡೋಕೆ ಡಿಸಿ ಮುಂದಾಗ್ಬೋದಾ? ಇದು ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಕ್ಕಂತ ಹಿನ್ನೆಲೆಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಒಂದು ಆಹಾರ ಭದ್ರತಾ ಕಾಯ್ದೆಯ ಹಕ್ಕು ಉಲ್ಲಂಘನೆ ಆಗ್ತಕ್ಕಂತ ಒಂದು ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಆದೇಶವನ್ನ ರದ್ದುಪಡಿಸ್ತಕ್ಕಂತ ಸಾಧ್ಯತೆಯೇ ಹೆಚ್ಚು ಅಂತಾನೆ ಹೇಳ್ಬೋದು. ಮತ್ತೆ ಲಸಿಕೆ ಅಷ್ಟೊಂದು ಪ್ರಮಾಣದಲ್ಲಿ ಎಲ್ಲೂ ಕೂಡ ಒಂದು ಪೂರೈಕೆ ಆಗ್ತಿಲ್ಲ. ಮತ್ತೆ ಜನರಿಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಕೆಲಸ ಜಿಲ್ಲಾಡಳಿತದಿಂದ ನಡೀಬೇಕು. ಅದನ್ನ ಹೊರತುಪಡಿಸಿ ಜನರನ್ನ ಬೆದರಿಸ್ತಕ್ಕಂಥದ್ದು ಅಥವಾ ವ್ಯಾಕ್ಸಿನ್ ಅನ್ನ ತಗೊಳ್ಳಿಲ್ಲ ಅಂದ್ರೆ ಆಹಾರವನ್ನ ಕೊಡಲ್ಲ ಅಥವಾ ಪೆನ್ಷನ್ ಅನ್ನ ಕೊಡಲ್ಲ ಅನ್ನೋದು ಒಂದು ಅವರ ಹಕ್ಕನ್ನ ಕಿತ್ಕೊಂಡಂಗಾಗುತ್ತೆ ಅನ್ನೋ ಒಂದು ವ್ಯಾಪಕವಾದ ವಿರೋಧ ಕೂಡ ಈಗ ಎಲ್ಲೆಡೆ ಕೇಳಿ ಬಂದಿದೆ. ಹಿನ್ನೆಲೆಯಲ್ಲಿ ಆದೇಶವನ್ನ ಮಾರ್ಪಾಡು ಮಾಡ್ತಾರೆ, ಇಲ್ಲ ಅಂದ್ರೆ ಒಂದ್ ವೇಳೆ ರದ್ದುಪಡಿಸ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ವಿದ್ಯಾ. ಓಕೆ, ಇದೀಗ ಚಾಮರಾಜನಗರ ಡಿಸಿ ರವಿ ಅವರ ಆದೇಶಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಲಸಿಕೆಯನ್ನೇ ಸರಿಯಾಗಿ ಒದಗಿಸದೆ ಜನರ ಮೇಲೆ ಈ ರೀತಿಯ ಕ್ರಮ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಆದೇಶ ಇನ್ನು ಹೊರಡಿಸಿಲ್ಲ, ಆದೇಶ ಹೊರಡಿಸುವ ಪ್ಲಾನ್ ಇದೆ. ಹಾಗಾಗಿ ಈ ಒಂದು ಆಕ್ರೋಶಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅದರಲ್ಲಿ ಏನಾದರೂ ಮಾರ್ಪಾಡು ಮಾಡುವಂಥದ್ದು ಅಥವಾ ಆದೇಶವನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳುವಂಥದ್ದಾಗುತ್ತೋ ಕಾದು ನೋಡಬೇಕು.